ಗಂ ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ ಬರ್ತಾ ಇದ್ರೆ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಮಾಡಿರೋರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲೇ ಆಗಲಿ ಸಾಮಾಜಿಕ ಜಾಲತಾಣಗಳೆಲ್ಲ ಕಡೆ ಸಹ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ, ಧನುರಾಶಿಯವರಿಗೋಸ್ಕರ ಆಗಿ ಫೆಬ್ರವರಿ ತಿಂಗಳಿಗೋಸ್ಕರ ಧನುರಾಶಿಯವರಿಗೆ 5 ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ. ನೀವು ಧನುರಾಶಿಯವರಾಗಿದ್ರೆ ಈ 5 ಎಚ್ಚರಿಕೆಗಳನ್ನ ನೀವು ಸರಿಯಾಗಿ ಪಾಲನೆ ಮಾಡಿಬಿಟ್ರೆ, ಅಂದ್ರೆ ಎಚ್ಚರಿಕೆ ವಹಿಸಿಬಿಟ್ರೆ ಈ 5 ವಿಚಾರಗಳಲ್ಲಿ, ಖಂಡಿತವಾಗಿ ಫೆಬ್ರವರಿ ತಿಂಗಳು ನಿಮಗೆ ಅಂತಹ ಸಮಸ್ಯೆ ಕೊಡ್ಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ, ಅನಿಸಿಕೆ. ಸೊ ಬಹಳ ಗ್ರಹಗಳ ಒಂದು ಸಂಚಾರವನ್ನು ಲೆಕ್ಕ ಹಾಕೊಂಡು ನಾನು ಸ್ವಲ್ಪ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಪರಿಹಾರಗಳನ್ನು ಸಹ ಖಂಡಿತವಾಗಿ ಹೇಳ್ತಾನೆ. ಸೊ ದಯವಿಟ್ಟು ಧನುರಾಶಿಯವರು ಈ 5 ವಿಚಾರಗಳ ಬಗ್ಗೆ ಗಮನ ಹರಿಸಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ವಿಚಾರಕ್ಕೆ ಬರ್ತಾನೆ. ಗ್ರಹಗಳ ಸಂಚಾರ ವಿಚಾರಕ್ಕೆ ಬಂದ್ರೆ, ಫೆಬ್ರವರಿ ತಿಂಗಳಲ್ಲಿ ಚಂದ್ರನನ್ನು ಹೊರತುಪಡಿಸಿದರೆ 3 ಪ್ರಧಾನವಾದ ಗ್ರಹಗಳ ಸಂಚಾರ ಆಗುತ್ತೆ. ಚಂದ್ರನ ಹೊರತುಪಡಿಸಿ ಮೊದಲನೇದಾಗಿ ಶುಕ್ರ, ಮೀನರಾಶಿ, ಕುಂಭರಾಶಿಗಿಂತ ಮೀನರಾಶಿಗೆ ಶುಕ್ರ ಗ್ರಹನ ಎಂಟ್ರಿ. ಶುಕ್ರ ಗ್ರಹ ಮೀನರಾಶಿಗೆ ಹೋದ ಅಂತಂದ್ರೆ ಫೆಬ್ರವರಿ 2ನೇ ತಾರೀಕಿಗೆ ಶುಕ್ರ ಗ್ರಹ ಮೀನರಾಶಿಗೆ ಹೋಗ್ತಾನೆ. ಇಡೀ ತಿಂಗಳು ಹೆಚ್ಚು ಕಡಿಮೆ ಫೆಬ್ರವರಿ 28ನೇ ತಾರೀಕು ತನಕ ಮೀನರಾಶಿಯಲ್ಲೇ ಶುಕ್ರ ಇರ್ತಾನೆ. ಅದರಿಂದ ಅರ್ಥ ಏನು, ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಅದ್ರ ಮುಂದೆ ಅದಕ್ಕೋಸ್ಕರ ಎಚ್ಚರಿಕೆಗಳನ್ನು ಸೇರಿಸಿಕೊಂಡಿದ್ದೇನೆ. ನೆಕ್ಸ್ಟ್ ಫೆಬ್ರವರಿ 7ನೇ ತಾರೀಕು ನಿಮ್ಮದೇ ರಾಶಿಗೆ, ಅಂದ್ರೆ ಧನುರಾಶಿಗೆ ಕುಜ ಗ್ರಹಣ ಎಂಟ್ರಿ. ಕುಜ ಯಾರು? ವ್ಯಯಾಧಿಪತಿ, ಲಾಸ್ ಮನೆ ಅಧಿಪತಿ. ಲಾಸ್ ಮನೆ ಅಧಿಪತಿ ನಿಮ್ಮ ರಾಶಿಗೆ ಎಂಟ್ರಿ ಆದ ಅಂತಂದ್ರೆ ನಿಮಗೆ ಲಾಸ್ ಮಾಡ್ತಾನೆ ಅಲ್ವೇ? ಯಾವ ವಿಚಾರದಲ್ಲಿ ಲಾಸ್ ಮಾಡ್ತಾನೆ? ಮುಂದೆ ಬರ್ತದೆ ಎಚ್ಚರಿಕೆಗಳಲ್ಲಿ. ನೆಕ್ಸ್ಟ್ ಫೆಬ್ರವರಿ 13ನೇ ತಾರೀಕು ಕುಂಭರಾಶಿಗೆ ರವಿಗ್ರಹಣ ಎಂಟ್ರಿ. ನಿಮ್ಮ ರಾಶಿಗಿಂತ ಭಾಗ್ಯಾಧಿಪತಿ, ನಿಮ್ಮ ರಾಶಿಯಿಂದ 2ನೇ ಮನೆಯಿಂದ 3ನೇ ಮನೆಗೆ ಭಾಗ್ಯಾಧಿಪತಿ ಎಂಟ್ರಿ ಆಗ್ತಾ ಇದೆ. ಅದರಲ್ಲಿ ಅಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಉತ್ತಮವೇ. ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಆದರೂ ನಾನೊಂದು 5 ಎಚ್ಚರಿಕೆಗಳನ್ನ ಧನುರಾಶಿಯವರಿಗೆ ಅಂತಂದಿದ್ದೇನೆ. ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ, ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ವಿಡಿಯೋನ ಎಲ್ಲರಿಗೆ ಹಂಚಿ ಅರ್ಥ ಮಾಡ್ಕೊಳ್ಳಿ, ಪರಿಹಾರ ಕ್ರಮಗಳನ್ನು ಅನುಸರಿಸಿ. ನೆಕ್ಸ್ಟ್ ಮೊದಲನೇ ಎಚ್ಚರಿಕೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೋಡಿ, ಆಗ್ಲೇ ಷಷ್ಠ್ಯಾಧಿಪತಿಯಾದಂತ ಶುಕ್ರ ಪರಮೋಚ್ಚ ಸ್ಥಿತಿಗೆ ಬರ್ತಾ ಇದ್ದಾನೆ ಅಂತಂದಾಗ ಶತ್ರು ಭಯ, ನಿಮ್ಮ ಶತ್ರುಗಳಿಗೆ ಶಕ್ತಿ ವೃದ್ಧಿಯಾಗತ್ತೆ. ಶಕ್ತಿ ನಿಮಗಿನ್ನ ನಿಮ್ಮ ಶತ್ರುಗಳು ವೃದ್ಧಿಸ್ತಾರೆ, ಶಕ್ತಿಯಲ್ಲಿ ವೃದ್ಧಿಸ್ತಾರೆ, ನಿಮಗಿನ್ನ ಅವರು ಸ್ವಲ್ಪ ಬಲಾಢ್ಯರಾಗ್ತಾರೆ. ನೀವು ಧನುರಾಶಿಯವರಾದ್ರೆ ನಿಮ್ಮ ಶತ್ರುಗಳು ನಿಮಗಿನ್ನ ಬಲಾಢ್ಯರಾಗ್ತಾರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಮುಂದೆ ಹಿಂದೆ ಮರ್ತುಬಿಡಿ, ಫೆಬ್ರವರಿ ತಿಂಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯವರಿಗೆ ಅವರ ಶತ್ರುಗಳು ಸ್ವಲ್ಪ ಬಲಯುತರಾಗ ಅವರಿಗಿಂತ ಅವರ ಶತ್ರುಗಳು ಬಲಯುತರಾಗುತ್ತಾರೆ. ಅದರಿಂದ ಏನಾಗುತ್ತೆ, ಶತ್ರು ಬಲಯುತನಾದ್ರೆ ಏನ್ ಮಾಡ್ತಾನೆ, ನಿಮ್ಮ ಮೇಲೆ ದಾಳಿ ಮಾಡ್ತಾನೆ, ಅಂದ್ರೆ ಶತ್ರು ಕಾಟ ಜಾಸ್ತಿ ಆಗತ್ತೆ. ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯವರಿಗೆ ಶತ್ರು ಕಾಟ ಜಾಸ್ತಿ ಆಗತ್ತೆ. ಅದರಲ್ಲಿಯೂ ಒಂದು ಹೊಸದಾಗಿ ಸ್ತ್ರೀ ಶತ್ರು ಆಗಬಹುದು, ಹೊಸದಾಗಿ ಒಂದು ಸ್ತ್ರೀ ಶತ್ರುವಾಗಬಹುದು, ಅಥವಾ ಈ ಹಿಂದೆ ಸ್ತ್ರೀ ನಿಮಗೆ ಶತ್ರು ಇದ್ದಲ್ಲಿ, ಮೊದಲಿಂದ ನಿಮಗೊಬ್ಬ ಸ್ತ್ರೀ ಶತ್ರು ಇದ್ದಲು ಅಂತಾದ್ರೆ ಅವಳ ಕಾಟ ಜಾಸ್ತಿ ಆಗ್ಬಿಡುವುದು ನಿಮಗೆ. ಏನು ಅಂದ್ರೆ, ಧನುರಾಶಿಯ ಸ್ತ್ರೀಯರಿಗೂ ಬಂತು, ಧನುರಾಶಿಯ ಪುರುಷರಿಗೂ ಬಂತು, ಇಬ್ಬರಿಗೂ ಸಹ ಸ್ತ್ರೀ ಶತ್ರುಬಾಧೆ ಜಾಸ್ತಿ ಆಗತ್ತೆ ಅಥವಾ ಶತ್ರುಬಾಧೆಯ ಜಾಸ್ತಿ ಆಗತ್ತೆ. ಇದು ಮೊದಲನೇ ಎಚ್ಚರಿಕೆ. ಅದಕ್ಕೋಸ್ಕರ ಏನ್ ಮಾಡಬೇಕು, ಶುಕ್ರನ ಆರಾಧನೆ ಮಾಡಬೇಕು. ನಾವು ಶುಕ್ರ ಶಾಂತಿ ಹೋಮವನ್ನ ನಾಳೆ ಜನವರಿ 24ನೇ ತಾರೀಕು ಅಮಾವಾಸ್ಯೆಯಿಂದ ಶುಕ್ರ ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ಫೆಬ್ರವರಿ 9ನೇ ತಾರೀಕು ಪೌರ್ಣಿಮೆ, ಹುಣ್ಣಿಮೆಯ ದಿವಸ ಶುಕ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾವಾಗ ಈ ವಿಡಿಯೋ ನೀವು ನೋಡ್ತಾ ಇದ್ದೀರೋ, ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪ ಸಭೆ ಕೊಡ್ಲಿಕ್ಕೆ ಮರಿಬೇಡಿ. ಕೆಳಗಡೆ ಇರುವಂತಹ ಏನ್ ನಂಬರ್ ಇದೆಯಲ್ಲ ಇಲ್ಲಿ ಕೆಳಗಡೆ, ಈ ನಂಬರ್ಗೆ ನಿಮ್ಮ ಹೆಸರು ಗೊತ್ತಿದ್ರೆ, ನಿಮ್ಮ ಗೋತ್ರ ಗೊತ್ತಿದ್ರೆ, ನಿಮ್ಮ ನಕ್ಷತ್ರ ಹಾಗೂ ಧನುರಾಶಿ ಅನ್ನುವ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಇದಿಷ್ಟನ್ನು ಕೆಳಗಡೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬಿಡಿ. ಹಾಗೂ 1251 ರೂಪಾಯಿ ಕೊಟ್ಬಿಟ್ರೆ ನಿಮ್ಮ ಹೆಸರಲ್ಲಿ ಶುಕ್ರ ಶಾಂತಿ ಹೋಮ ಆಗತ್ತೆ, ಶನಿ ಶಾಂತಿ ಹೋಮ ಆಗತ್ತೆ, ಹಾಗೂ ಮಹಾಮೃತ್ಯುಂಜಯ ಹೋಮ ಆಗತ್ತೆ. ವಿವರಗಳು ಡೀಟೇಲ್ಸ್ ಮುಂದೆ ಹೇಳ್ತೇನೆ ನಾನು ಒಂದೊಂದಾಗಿ. ಬಟ್ ಶುಕ್ರ ಶಾಂತಿ ಹೋಮ ಆಗಬೇಕಾಗಿದೆ ಅವಶ್ಯ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಶುಕ್ರ ಶಾಂತಿ ಹೋಮ ಆಗಲೇಬೇಕು ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ. ಆದ್ರಿಂದ ಫೆಬ್ರವರಿ 9ನೇ ತಾರೀಕು ಪೌರ್ಣಿಮೆಯ ದಿವಸ ಮಾಡ್ತೇವೆ, ಅದಿಲ್ಲ ಅಂತಂದ್ರೆ ಜನವರಿ 24ನೇ ತಾರೀಕು ಸಹ ಈ ಹೋಮವನ್ನು ಮಾಡ್ತಿದ್ದೇವೆ. ಅದರಿಂದ ನೀವು ಯಾವಾಗಲೇ ನೋಡಿ, ಹುಣ್ಣಿಮೆ ಅಮಾವಾಸ್ಯೆಗೆ ಶುಕ್ರ ಶಾಂತಿ ಹೋಮ ಆಗುತ್ತೆ. ಅದರಿಂದ ದಯವಿಟ್ಟು ಧನುರಾಶಿಯರು ಯಾರು ಈ ಹೋಮ ಈ ವಿಡಿಯೋ ನೋಡ್ತಾ ಇದ್ದೀರಾ, ಹೋಮಕ್ಕೆ ಹೆಸರನ್ನು ಕೊಡ್ಲಿಕ್ಕೆ ಮರಿಬೇಡಿ. ಇನ್ನು 2ನೇ ಎಚ್ಚರಿಕೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ, ದಯವಿಟ್ಟು ಹೇಳ್ತಾನೆ ಧನುರಾಶಿ ಫೆಬ್ರವರಿ ತಿಂಗಳಲ್ಲಿ ಮನೆಯಲ್ಲಿಯೇ ಊಟ ಮಾಡಿ,
ಮನೆ ಬಿಟ್ಟು ಹೊರಗಡೆ ಆಹಾರವನ್ನು ನೀವು ಸ್ವೀಕಾರ ಮಾಡಿದ್ರಿ ಅಂತ ಧನುರಾಶಿಯವರು ಆರೋಗ್ಯ ಹಾಳು ಮಾಡ್ಕೊಡ್ತೀರಿ, ಖಂಡಿತ ಆರೋಗ್ಯ ಹಾಳು ಮಾಡ್ಕೊಳ್ತೀರಿ. ಅದರಲ್ಲಿ ಎರಡನೇ ಅನುಮಾನವೇ ಇಟ್ಕೊಳ್ಬೇಡಿ. ಧನುರಾಶಿಯವರಿಗೆ ಆರೋಗ್ಯ ಬಾಧೆ ಕಟ್ಟಿಟ್ಟ ಬಿಟ್ಟು, ಅದು ಆಹಾರ ವ್ಯತ್ಯಾಸದಿಂದ, ಫುಡ್ ಪಾಯ್ಸನ್ ಅಂತಾರಲ್ಲ ಆತರ ಆಹಾರ ವ್ಯತ್ಯಾಸದಿಂದಾಗಿ ನಿಮಗೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯ ಬಾಧೆ ಆಗುವಂತಹ ಸಾಧ್ಯತೆಗಳು ತೀರಾ 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 ಜಾಸ್ತಿ ಇದೆ. ಆದ್ದರಿಂದ ದಯವಿಟ್ಟು ಮನೆಯ ಪರಿಹಾರ ಏನಪ್ಪಾ ಅಂದ್ರೆ ಮನೆಯ ಆಹಾರವನ್ನು ಹೊರತುಪಡಿಸಿ ಹೊರಗಡೆ ಅಂಗಡಿ, ಹೋಟ್ಲು, ಬಾಟ್ಲು ಆತರ ತಿನ್ಬೇಡಿ. ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೋ ಯಾವಾಗ ಯಾವಾಗೋ ಇನ್ನೂ ಡೇಟ್ ಬರಾಗಿಲ್ಲ ಅಂತ ತಿನ್ಬಿಡೋದು, ಆಮೇಲೆ ಯಾವ್ದು ಕರಿದ ಪದಾರ್ಥದಲ್ಲಿ ತಿನ್ಬಿಡೋದು, ಏನಂದ್ರೆ ಅಲ್ಲಿ ತಿನ್ಬಿಡೋದು, ಅದೆಲ್ಲ ಮಾಡಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಿ, ನಿಮ್ಮ ಆಹಾರದ ಪದ್ಧತಿ, ಏನ್ ತಿಂತೀರಾ, ಏನ್ ಊಟ ಮಾಡ್ತೀರಾ, ಅದ್ರ ಬಗ್ಗೆ ತುಂಬಾ ಗಮನ ವಹಿಸಿ, ಬಹಳ ಇಂಪಾರ್ಟೆಂಟ್. ಪರಿಹಾರದ ವಿಚಾರ ಏನಂತಂದ್ರೆ ಆಹಾರದ ಬಗ್ಗೆ ಗಮನ ವಹಿಸಿ, ಹೊರಗಡೆ ಎಲ್ಲಿ ಊಟ ಮಾಡಕ್ ಹೋಗ್ಬೇಡಿ, ಮನೆಯಲ್ಲಿಯೇ ಊಟ ಮಾಡಿ, ಮನೆಯ ಶುದ್ಧ ಆಹಾರವನ್ನು ಮಾತ್ರ ಊಟ ಮಾಡಿ. ಇನ್ನು ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ, ಅದಕ್ಕೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡಬಹುದು. ಕೊಟ್ಟಾಗ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಹೋಮ ಆಗ್ತದೆ, ನಿಮಗೆ ಪ್ರಸಾದ ಬರ್ತದೆ. ಅಕಸ್ಮಾತ್ January 24 ತಾರೀಕು ನಂತರ ಈ ಹೋಮ ಮಾಡ್ತಾ ಇದ್ದೀರ ಅಂದ್ರೆ ಅದಕ್ಕೂ ಟೆನ್ಷನ್ ಇಲ್ಲ. ಕುಜ ಶಾಂತಿ ಹೋಮ, ಇದಕ್ಕೆ ನಿಮಗೆ ಅನಾರೋಗ್ಯ ಕಾರಕ ಕುಜನಾಗಿರ್ತಾನೆ, ವ್ಯಾಧಿಪತಿಯಾಗಿ ನಿಮ್ಮ ರಾಶಿಗೆ ಎಂಟ್ರಿ ಆಗಿ ಗುರುವಿನ ಜೊತೆಗೆ ಸೇರ್ತಾನೆ. ಆದ್ರಿಂದ ಆಹಾರದಲ್ಲಿ ವ್ಯತ್ಯಾಸವಾಗಿ ನಿಮಗೆ ಅನಾರೋಗ್ಯ ಉಂಟಾಗ್ತದೆ. ಆದ್ರಿಂದ ಕುಜ ಶಾಂತಿ ಹೋಮ ಬಹಳ ಇಂಪಾರ್ಟೆಂಟು. February 9 ನಾವು ಕುಜಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, January 24 ಮಾಡ್ತೇವೆ. ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿ ನೋಡ್ತಾ ಇದ್ರೆ ಅಂದ್ರೆ ಏನ್ ಟೆನ್ಷನ್ ಬೇಡ, January 9 ನಾವು ಮತ್ತೆ ಪುನಃ ಕುಜಶಾಂತಿ ಹೋಮವನ್ನ ಶುಕ್ರ ಶಾಂತಿ ಹೋಮ ಸಹಿತವಾಗಿ ಮಾಡ್ತಾ ಇದ್ದರಿಂದ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡ್ಲಿಕ್ಕೆ ಮರಿಬೇಡಿ. ಎರಡನೇದು, ಇನ್ನು ಮೂರನೇ ಎಚ್ಚರಿಕೆ ಏನಪ್ಪಾ ಅಂತಾದ್ರೆ, ಮನೆಯಲ್ಲಿ ಕೆಲ ಹೊಸ ವಿಚಾರಗಳು ಜಗಳಕ್ಕೆ ದಾರಿ ಮಾಡಿಕೊಡುತ್ತೆ. ಮನಸ್ತಾಪಗಳಕ್ಕೆ ದಾರಿ ಮಾಡೋದು, ಮನಸ್ತಾಪ ಆಗ್ಬೋದು. ಯಾವುದೋ ಕೆಲವಿಷ್ಟು ಹೊಸ ವಿಚಾರಗಳು ಬಂದು ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಲುಷಿತ ವಾತಾವರಣ ಆಗಬಹುದು. ಸ್ವಲ್ಪ ನೀವು ಹೇಳಿದ್ ನಿಮ್ಮ ಹೆಂಡತಿಗಾಗಿಲ್ಲ, ಹೆಂಡತಿ ಹೇಳಿದ್ ನಿಮಗಾಗಿಲ್ಲ, ನೀವು ಹೇಳಿದ್ ಅಪ್ಪಂಗಾಗಿಲ್ಲ, ಅಪ್ಪ ಹೇಳಿದ್ ನಿಮಗಾಗಿಲ್ಲ, ನೀವು ಹೇಳಿದ್ ನಿಮ್ಮಮ್ಮಂಗಾಗಿಲ್ಲ, ನಿಮ್ಮ ಅಮ್ಮ ಹೇಳಿದ್ ನಿಮಗಾಗಿಲ್ಲ, ನೀವು ಹೇಳಿದ್ ನಿಮ್ಮ ಅಣ್ಣ ತಮ್ಮಂದಿರಿಗಾಗಿಲ್ಲ, ನಿಮ್ಮ ಅಣ್ಣ ತಮ್ಮ ಹೇಳಿದ್ ನಿಮಗಾಗಿಲ್ಲ, ನೀವು ಹೇಳಿದ್ ನಿಮ್ಮ ಅಕ್ಕ ತಂಗಿರಿಗಾಗಿಲ್ಲ, ನಿಮ್ಮ ಅಕ್ಕ ತಂಗಿರಲ್ಲಿ ನಿಮಗಾಗಿಲ್ಲ. ಏನೋ ಒಂಥರ ಒಂದು ಕಸಿವಿಸಿಯ ವಾತಾವರಣ, ಯಾವುದೋ ಒಂದು ಹೊಸ ವಿಚಾರ ಎಂಟ್ರಿ ಆಗುತ್ತೆ. ಆ ಹೊಸ ವಿಚಾರದಿಂದಾಗಿ ಮನೆಯಲ್ಲಿ ಎಲ್ಲ ಸ್ವಲ್ಪ ಗಲಾಟೆ ಆಗ್ಬಿಡುತ್ತೆ. ಮನೆಯಲ್ಲೆಲ್ಲ ಸ್ವಲ್ಪ ಅದು ಹಣದ ವಿಚಾರ ಇರಬಹುದು, ಆರೋಗ್ಯದ ವಿಚಾರ ಇರಬಹುದು, ಬೇಜವಾಬ್ದಾರಿ ನಿನಗೆ ಅಂತ ಬೈಬಹುದು, ಏನೇನೋ ವಿಚಾರಗಳಿರಬಹುದು, ಆಸ್ತಿ ವಿಚಾರ ಇರಬಹುದು, ಆಸ್ತಿಯ ಹಂಚಿಕೆ ವಿಚಾರ ಇರಬಹುದು, ಏನೇ ಇರ. ಯಾಕಂದ್ರೆ ಸಪ್ತಮದಿಂದ ರಾಹು ನೋಡ್ತಾ ಇದ್ರೆ ಅಂದ್ರೆ ಆಸ್ತಿ ಹಂಚಿಕೆ ವಿಚಾರ ಕೋರ್ಟ್ ಕಚೇರಿಗೂ ಸಹ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಧನುರಾಶಿಯವರು. ಆದ್ರಿಂದ ಬಹಳ ಎಚ್ಚರ. ಇನ್ನು ಕೌಟುಂಬಿಕ ಕಲಹಗಳನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಕುಟುಂಬ ಸ್ಥಾನಕ್ಕೆ ಎಂಟ್ರಿ ಆಗ್ತಕ್ಕಂಥವನು ಶನೇಶ್ಚರ ಗ್ರಹ. 7.5 ಕೊನೆಯ 2.5 ವರ್ಷ. ಆದ್ರಿಂದ ಶನಿ ಶಾಂತಿ ಬಹಳ ಮುಖ್ಯ. ಧನುರಾಶಿಯವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಶನಿ ಶಾಂತಿ ಹೋಮವನ್ನು ಮಾಡಿಸಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ನಾವು ಶನಿ ಶಾಂತಿ ಹೋಮವನ್ನು ಮಾಡ್ತೇವೆ. ದಯವಿಟ್ಟು ನಿಮ್ಮ ಹೆಸರಿನ ಸಂಕಲ್ಪ ಸೇವೆ ಕೊಡ್ಲಿಕ್ಕೆ ಮರಿಬೇಡಿ. ನಾಳೆ 24 ಮಹಾ ಶನಿ ಶಾಂತಿ ಹೋಮ ಇದೆ, ಬಿಟ್ಟರೆ February 9 ಸಹ ಶನಿ ಶಾಂತಿ ಹೋಮ ಇದೆ. ಸೊ ಆದ್ರಿಂದ ನೀವು ಒಂದು ಸಂಕಲ್ಪ ಸೇವೆ 1251 ರೂಪಾಯಿ ಒಂದು ಸೇವೆಯನ್ನು ಕೊಟ್ಬಿಟ್ರೆ ನೀವು ನಿಮ್ಮ ಹೆಸರಲ್ಲಿ ಶುಕ್ರ ಶಾಂತಿ, ನಿಮ್ಮ ಹೆಸರಲ್ಲಿ ಕುಜ ಶಾಂತಿ, ನಿಮ್ಮ ಹೆಸರಲ್ಲಿ ಶನಿ ಶಾಂತಿ, ಎಲ್ಲ ಶಾಂತಿ ಹೋಮಗಳಾಗ್ತದೆ. ನೀವು ಮನೆಯಲ್ಲೇ ಇದ್ದುಕೊಂಡು ಲೈವ್ ಹೋಮವನ್ನು ನೋಡಬಹುದು. ಪ್ರಸಾದವನ್ನು ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗಿ ಹೋಮ ಆಗ್ತಾರೋ ಅಂತ ನೀವು ನೋಡಬಹುದು. ಹಾಗೂ ಯಂತ್ರ ಬಹಳ ವಿಶೇಷವಾಗಿ ಶನೇಶ್ವರನ ಯಂತ್ರ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಆ ಯಂತ್ರವನ್ನು ದೇವರ ಮನೆಯಲ್ಲಿ ಇಟ್ಟು ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಈ 7.5 ಬಾಧೆಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ಲಿ ಧನುರಾಶಿಯವರಿಗೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಅನಿರೀಕ್ಷಿತ ಧನಲಾಭವಾಗ್ತದೆ. ಅನಿರೀಕ್ಷಿತ ಧನಲಾಭ ಆದ್ರೆ ಖುಷಿ ಪಡಬೇಕಲ್ಲ ಗುರುಜಿ, ಇದೇನ್ ನೀವು ಎಚ್ಚರಿಕೆಯಲ್ಲಿ ಹೇಳ್ತಾ ಇದ್ದೀರಾ ಅಂತೀರಾ? ಎಸ್, ಮುಂದೆ ಇದೆ ನೋಡಿ. ಅನಿರೀಕ್ಷಿತ ಧನಲಾಭವಾಗ್ತದೆ, ಆ ಧನಾಗಮನ ಯೋಗ ಫಲ ಇದೆ. ಆದರೆ ಏನಪ್ಪಾ, ಆ ಬರುವ ದುಡ್ಡು ಅನಾವಶ್ಯಕವಾಗಿ ಖರ್ಚಾಗುವ ಸಾಧ್ಯತೆ ಜಾಸ್ತಿ ಇದೆ, ಅಥವಾ ಆ ದುಡ್ಡನ್ನು ನೀವು ಕಳೆದುಕೊಳ್ಳಬಹುದು. ಯಾರೋ 20,000 ಕೊಟ್ಟಿದ್ರು ಸರ್ ಇಲ್ಲೆಲ್ಲೋ ಇಟ್ಕೊಂಡಿದ್ದೆ ಕಳೆದೋಯ್ತು, ಮನೆಯಲ್ಲಿ ದುಡ್ಡು ಕಳೆದೋಯ್ತು, ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೆ ಎಲ್ಲೋ ದುಡ್ಡು ಇಟ್ಕೊಂಡಿದ್ದೆ ಕಳೆದೋಯ್ತು, ಅಥವಾ ವ್ಯರ್ಥವಾಗಿ ಖರ್ಚಾಗೋಯ್ತು, ವೇಸ್ಟ್ ಆಗಿ ಖರ್ಚಾಗೋಯ್ತು, ಅನಾವಶ್ಯಕವಾಗಿ ಖರ್ಚಾಗೋಯ್ತು. ಏನೋ ಬಂದ ಅದೆಲ್ಲೋ ಹೋಗೋಣ ಅಂತ ಕರ್ಕೊಂಡು ಹೋದ, ಎಲ್ಲೋ ಮಾಡಿದ್ವಿ, ಏನೇನಕ್ಕೂ ಖರ್ಚಾಗೋಯ್ತು, ಎಲ್ಲ ಖಾಲಿ ಆಗೋಯ್ತು, ದುಡ್ಡು ಎಲ್ಲೋ ಇತ್ತು, ದುಡ್ಡು ಬಂತು, ಧನಾಗಮನವಾಗಿದೆಯಾ ಆಗಿದೆ, ಅನಿರೀಕ್ಷಿತ ಧನಾಗಮನ ಹೌದು, ನಂಗೆ ದುಡ್ಡು ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಆ ದುಡ್ಡು ಬರುತ್ತೆ ಅಂತ ಬಂದ್ಬಿಡ್ತು, ಖುಷಿ ಆಯ್ತು, ಧನಾಗಮನವಾಯಿತು, ಎಲ್ಲೋಯ್ತು ದುಡ್ಡು, ಅನಾವಶ್ಯಕವಾಗಿ ಖರ್ಚಾಗೋಯ್ತು. ಸೊ ಈ ವಿಚಾರಗಳ ಬಗ್ಗೆ ನೀವು ಗಮನ ಹರಿಸಬೇಕು. ದುಡ್ಡು ಬರುತ್ತೆ, ಆದ್ರೆ ಅನಾವಶ್ಯಕವಾಗಿ ಖರ್ಚಾಗುತ್ತೆ, ಅಥವಾ ಕಳೆದು ಹೋಗುವ, ಯಾರೋ ಕೊದ್ಕೊಂಡು ಹೋದ್ರೋ, ನೀವೇ ಎಲ್ಲೋ ಬಿಟ್ಟು ಬಂದ್ರೋ, ಏನೋ ಆಯ್ತೋ, ಒಟ್ಟು
ಕಳೆದು ಹೋಗುವ, ದುಡ್ಡು ಕಳೆದುಕೊಳ್ಳುವ ಯೋಗ ಫಲ ಜಾಸ್ತಿ ಇದೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ. ಎಚ್ಚರ ಎಚ್ಚರ ಎಚ್ಚರ. ಆದ್ರಿಂದ ಸೊ ಇಲ್ಲೂ ಕೂಡ ಅಷ್ಟೇನೆ, ಷಷ್ಠ್ಯಾಧಿಪತಿ ಶುಕ್ರನ ಒಂದು ಇದು ನಡೀತಾ ಇರುವಂತದ್ದು, ಧನಸ್ಥಾನದಲ್ಲಿ ಶನಿ ಷಷ್ಠ್ಯಾಧಿಪತಿ ಉಚ್ಚ ಸ್ಥಿತಿಯೆಲ್ಲ ಇದ್ದಾಗ ಎಲ್ಲ ನಿಮಗೆ ಕಳ್ಳತನವಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ವ್ಯಯಾಧಿಪತಿ ಕಳೆದುಕೊಳ್ಳುವ ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲಿ, ಷಷ್ಠ್ಯಾಧಿಪತಿ ಉಚ್ಚ ಸ್ಥಿತಿಯಲ್ಲಿ, ಧನಸ್ಥಾನದಲ್ಲಿ ಶನೇಶ್ವರ ಗ್ರಹ, ಈ ಕಾಂಬಿನೇಷನ್ ತೋರಿಸುತ್ತೆ ನೀವು ದುಡ್ಡನ್ನು ಕಳೆದುಕೊಳ್ತೀರಾ, ಬಂಗಾರವನ್ನಾದರೂ ಕಳೆದುಕೊಳ್ತೀರಾ. ವ್ಯಾಲ್ಯೂಬಲ್ ಬಹುಮೌಲ್ಯ ಭರಿತವಾದಂತಹ ವಸ್ತುಗಳು ಅದನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ಎಚ್ಚರ ಎಚ್ಚರ. ಆದ್ರಿಂದ ಕುಜಶಾಂತಿ, ಶುಕ್ರ ಶಾಂತಿ ಹಾಗೂ ಶನಿ ಶಾಂತಿ, ಇದು ಮೂರು ಶಾಂತಿ ಹೋಮಗಳು ಬಹಳ ಇಂಪಾರ್ಟೆಂಟ್. ಫೆಬ್ರವರಿ 9ಕ್ಕೂ ಆಗುತ್ತೆ, ಜನವರಿ 24ಕ್ಕೂ ಆಗುತ್ತೆ. ಯಾವಾಗ ಬೇಕಾದ್ರೂ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡಬಹುದು. ಯಂತ್ರ ಪ್ರಸಾದ ಭಸ್ಮ ನಿಮ್ಮ ಮನೆ ಬಾಗಿಲೇ ಬರುತ್ತೆ, ಲೈವ್ ಅಲ್ಲಿ ನೀವು ಹೋಮ ನೋಡಬಹುದು, ಆಮೇಲೆ ನಿಮ್ಮಿಷ್ಟ. ನೆಕ್ಸ್ಟ್ ಐದನೆಯ ಹಾಗೂ ಕೊನೆಯ ಎಚ್ಚರಿಕೆ, ಕೊನೆಯ ಎಚ್ಚರಿಕೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಕ್ಕಳ ವಿಚಾರವಾಗಿ ಅತಿಯಾದ ಖರ್ಚುಗಳು ಬರ್ತದೆ. ಮಗನಿಗೋ ಮಗಳಿಗೋ ಇದ್ದಕ್ಕಿದ್ದಂತೆ ಅನಾರೋಗ್ಯ ಬಂದ್ಬಿಡ್ತು, ಅದರಿಂದ ಒಂದಿಷ್ಟು ಖರ್ಚುಗಳಾಯ್ತು, ಹಾಸ್ಪಿಟಲ್ ಅದು ಇದು ಅಂತ ಖರ್ಚಾಗೋಯ್ತು ಅಂತಾರೋ ಆಗ್ಬೋದು. ಇಲ್ಲ ಅದೇನೋ ಹೊಸ ಫೀಸ್ ಅಂತೆ ಅದಂತೆ ಇದಂತೆ ಕಟ್ಟಿಲ್ಲ, ಅದಕ್ಕೆ ಕಟ್ಟಬೇಕಂತೆ ನೀವು ಆಗ ಕಟ್ಟಬೇಕು, ನಿಮ್ಗೆ ಹೇಳಿಲ್ಲ ಹೇಳಿದ್ರು ನೀವು ಕೇಳಲಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಖರ್ಚು ಬರಬಹುದು. ಹೊಸದ್ಯಾವುದೋ ಒಂದು ಕಲಿತೀನಿ ಅಂತ ಅವ್ನು ಖರ್ಚು ಮಾಡ್ಬೋದು. ಇಲ್ಲ ನನಗೆ ಹೊಸ ಬೈಕ್ ಕೊಡಿಸು, ಕಾರ್ ಕೊಡಿಸು, ಮೊಬೈಲ್ ಕೊಡಿಸು, ಲ್ಯಾಪ್ಟಾಪ್ ಕೊಡಿಸು, ಇನ್ನೊಂದು ಕೊಡಿಸು, ಮತ್ತೊಂದು ಕೊಡಿಸು, ಈ ಕೊಡಿಸು ಕೊಡಿಸು ಅಂತೇಳಿ ಮಕ್ಕಳೇನು ಹಠ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾನು ಕೊಟ್ಟ ಮಕ್ಕಳ ನಿಮಿತ್ತವಾಗಿ, ಮಕ್ಕಳ ವಿಚಾರವಾಗಿ ಅತಿಯಾದ ಖರ್ಚುಗಳು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಪರಿಹಾರವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು, ಕುಜಗ್ರಹನ ಆರಾಧನೆ ಮಾಡಬೇಕು. ಎಂದ್ರೆ ನಾವು ಕುಜಶಾಂತಿ ಹೋಮವನ್ನು ಮಾಡ್ತೇವೆ, ಸಂಕಲ್ಪ ಸೇವೆಗೆ ಬಂದು ಹೆಸರು ಕೊಟ್ಬಿಟ್ರೆ ಆಗೋಯ್ತು, ಇದೆಷ್ಟು ಶಾಂತಿ ಹೋಮಗಳಾಗುತ್ತೆ. ಮನೆ ಬಾಗಿಲಿ ಪ್ರಸಾದ ಬರ್ತದೆ, ಹೋಮವನ್ನು ಲೈವ್ ನೋಡಬಹುದು ನೀವು, ಸಂಕಲ್ಪ ಸೇವೆ ನಿಮ್ಮ ಹೆಸರು ಸಂಕಲ್ಪ ಆಗ್ತದೆ. ಹೋಮವನ್ನು ನೋಡಬೇಕಾದ್ರೆ ನೀವು ಕೈ ಮುಗಿದುಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಪ್ಪ, ಕುಜಗ್ರಹ ಮಕ್ಕಳಿಂದ ಯಾವುದೇ ಖರ್ಚು ಬರದೇ ಇರಲಿ, ಮಕ್ಕಳಿಗೆಲ್ಲ ಒಳ್ಳೇದಾಗಲಿ, ಮಕ್ಕಳಿಗೇನು ತೊಂದರೆ ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಶತ್ರು ಭಯ, ಶತ್ರು ಕಾಟ ಸಿಕ್ಕಾಪಡೆ ಜಾಸ್ತಿ ಇರೋದಾದ್ರಿಂದಾಗಿ ಅದೆಲ್ಲ ಕಡಿಮೆ ಆಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಬಹಳ ಬಹಳ ಮುಖ್ಯವಾದಂತಹದ್ದು ಇದು. ಸೊ ಅದರಿಂದ ದಯವಿಟ್ಟು ಯಾರೂ ಮರಿಬೇಡಿ, ಧನುರಾಶಿಯವರು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಲೈವ್ ನೋಡಿ ಹೋಮ ಶ್ರವಣ ಮಾಡಿ, ಮಂತ್ರಗಳೆಲ್ಲ ನಿಮ್ಗೆ ಕಿವಿಗೆ ಬಿಡ್ಬೇಕು, ನಾವು ಮಂತ್ರ ಹೇಳ್ಕೊಂಡು ಹೋಮ ಮಾಡೋದು ನೀವು ಕಣ್ಣಲ್ಲಿ ನೋಡ್ಬೇಕು ಅದನ್ನೆಲ್ಲ. ಸೊ ಅದರಿಂದ ವಿನೂತನವಾದ ಆನ್ಲೈನ್ ಹೋಮ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ, ಕಳೆದ ಹಲವಾರು ತಿಂಗಳುಗಳಿಂದ ಸಕ್ಸಸ್ಫುಲ್ ಯಶಸ್ವಿಯಾಗಿ ನಡೆಯುತ್ತೆ, ನೆರವೇರ್ತಾ ಇದೆ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ, ತುಂಬಾ ಒಳ್ಳೆ ರಿಸಲ್ಟ್ಸ್ ಗಳು ಬರ್ತಾ ಇದೆ. ಒಬ್ಬೊಬ್ಬರು ಮೆಸೇಜ್ ಕಳಿಸ್ತಾರೆ, ನಾನು ಅದನ್ನಾಗಲೇ ಸ್ಕ್ರೀನ್ ಶಾಟ್ ಮಾಡಿ ಹಾಕಿದ್ದೆ, ಅದನ್ನು ಸ್ಕ್ರೀನ್ ಶಾಟ್ ತೆಗೆದು ಎಷ್ಟೋ ಜನಕ್ಕೆ ತಕ್ಷಣ ಮೊನ್ನೆ ಧನ್ವಂತರಿ ಹೋಮ ಮಾಡಿದೀವಿ, ಒಬ್ಬರಾಗಲೇ ಅಮೆರಿಕಾ ಇದು ಏನೋ ವಿದೇಶ ನ್ಯೂಜಿಲೆಂಡ್ ಇಂದಲೇ ಮೆಸೇಜ್ ಕಳಿಸಿದ್ರಾಗಿತ್ತು ನನಗೆ, ಸ್ವಾಮಿ ನೀವು ಹೋಮ ಮಾಡಿದ್ರೆ ನನಗೆ ಅನಾರೋಗ್ಯ ಇತ್ತು, ನಾನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟೆ, ಹೋಮವನ್ನು ಲೈವ್ ಅಲ್ಲಿ ನೋಡಿದೆ, ನನಗೆ ಆ ಹೋಮ ಪೂರ್ಣಾವತಿ ಆದ ತಕ್ಷಣ ನನಗೆ ಒಳ್ಳೇದಾಗಿದೆ ಅಂತ ನಾನು ಅದ್ರ ಸ್ಕ್ರೀನ್ ಶಾಟ್ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಬಹಳ ಖುಷಿ ಆಯ್ತು ನನಗೆ. ನಾನು ಇದನ್ನ ಮಾರ್ಕೆಟಿಂಗ್ಗೋಸ್ಕರ ಹೇಳ್ತಾರೆ, ದಯವಿಟ್ಟು ಹಂಗೆ ಅಪಾರ್ಥ ಮಾಡ್ಕೊಳ್ಬೇಡಿ, ನಾನು ಯಾವುದೋ ಮಾರ್ಕೆಟಿಂಗ್ ಹೇಳ್ತಾರೆ ಅಪಾರ್ಥ ಮಾಡ್ಕೊಳ್ಬೇಡಿ. ನನಗಲ್ಲಿ ಕಂಡು ಬರ್ತಾ ಇದೆ ಒಂದು, ನಾವು ಶ್ರದ್ಧೆಯಿಂದ ಮಾಡುವ ಹೋಮದ ಅದ್ಭುತವಾದ ಫಲಗಳು ಜನರು ತಗೊಳ್ತಾರೋ ನಮಗೆ ಕಂಡು ಬರ್ತಾ ಇರೋದ್ರಿಂದ ನೀವು ತೆಗೆದುಕೊಳ್ಳಿ ಅಂತ ಹೇಳುವಂಥದ್ದಷ್ಟೇ. ನನಗೆ ಇನ್ಯಾವುದೇ ಉದ್ದೇಶ ಇಲ್ಲ, ಪರಮಾತ್ಮ ಚೆನ್ನಾಗಿಟ್ಟಿದ್ದಾನೆ, ಯಾವುದೇ ಉದ್ದೇಶ ಇಲ್ಲ. ನಾನು ನಿಮಗೆ ಹೇಳ್ತಾ ಇರೋದ್ರೆ ಅಂದ್ರೆ ನಿಮಗೂ ಅದು ಅನುಕೂಲವಾಗಲಿ. ನಾನು ಹತ್ತಾರು ಹಲವಾರು ವಿಧಾನದಲ್ಲಿ ಯೋಚನೆ ಮಾಡುವಂಥದ್ದು, ಈ ತುಂಬಾ ಬಿಸಿ ಲೈಫು, ಯಾರಿಗೂ ಎಲ್ಲೋ ಬಂದು ಹೋಮ ಮಾಡಿಸು, ಪೂಜೆ ಮಾಡಿಸು, ದೇವಸ್ಥಾನಕ್ಕೆ ಹೋಗೋ ಅದು ಇದು ಮಾಡೋಕ್ಕಾಗಲ್ಲ. ಬಟ್ ಅವ್ರಿಗೆ ಪುಣ್ಯ ಬರಬೇಕು, ಏನು ಮಾಡಬೇಕು, ಅವರಿದ್ದಲ್ಲೇ ಅವ್ರಿಗೆ ಒಳ್ಳೇದಾಗಬೇಕು. ಅವ್ರು ಏನು ಕೆಲಸ ಮಾಡ್ತಾರೆ ಡೈಲಿ ಡೇ ಟು ಡೇ ಲೈಫ್ ಏನು ಕೆಲಸ ಮಾಡ್ತಿರ್ತಾರೆ ಮಾಡ್ತಾ ಇರಬೇಕು, ಬಟ್ ಅವ್ರಿಗೆ ಒಳ್ಳೇದಾಗಬೇಕು. ಏನು ಮಾಡಬೇಕು, ಕೂತ್ಕೊಂಡು ಯೋಚನೆ ಮಾಡಿದ್ದು, ಅವ್ರಿಗೆ ಜ್ಯೋತಿಷ್ಯ ಅವರಿಗೆ ಹೇಳುವಂಗಾಗಬೇಕು, ಏನು ಮಾಡಬೇಕು, ಫೋನ್ ಕನ್ಸಲ್ಟೇಷನ್. ಆದ್ರಿಂದ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಕೆಳಗಿರುವ ನಂಬರ್ಗೆ ನೀವು ಕಳಿಸಿ ನಮಗೊಂದು ಫೋನ್ ಕನ್ಸಲ್ಟೇಷನ್ ಬೇಕು ಅಂದ್ರೆ ನಿಮ್ಮ ಜಾತಕ ವಿಮರ್ಶೆ ಮಾಡಿಸಬಹುದು. ನೋಡಿ 2025 ಸ್ಟಾರ್ಟಿಂಗ್ ಅಲ್ಲಿ ಇದ್ದೇವೆ, ಇಡೀ ವರ್ಷ ಬಿದ್ದಿದೆ ಮುಂದ್ಗಡೆ. ಆದ್ರಿಂದ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಮುಂದೆ ಏನೇನು ಮಾಡಬೇಕು, ಪ್ಲಾನಿಂಗ್ಸ್ಗಳು ಮಾಡಬೇಕು, 7.5 ಕೊನೆ 2.5 ವರ್ಷ ಒಳ್ಳೇದಾಗುತ್ತಾ ಕ್ವಶನ್ ಮಾರ್ಕ್. ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿದ್ರೆ ಒಂದು ಐಡಿಯಾ ಸಿಗುತ್ತೆ, ಒಳ್ಳೇದಾಗಬಹುದಾ ಅನ್ನೋ ಐಡಿಯಾ ಸಿಗುತ್ತೆ. ಅಥವಾ 7.5 ಕೊನೆ 2.5 ವರ್ಷ ಏನೇನೋ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಮಾಡಬಹುದಾ, ಜಾಬ್ ಬಿಡಬೇಕು ಅನ್ಕೊಂಡಿದ್ದೀನಿ ಬಿಡಬಹುದಾ, ಜಾಬ್ ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀನಿ ಮಾಡಬಹುದಾ, ಜಾಬ್ ಬಿಟ್ಟು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಮಾಡಬಹುದಾ, ಬಿಸ್ನೆಸ್ ಲಾಸ್ ಆಗೋಗಿದೆ ಅದ್ರ ಬಿಸ್ನೆಸ್ ಬಿಟ್ಟು ಕೆಲಸ ಮಾಡಿ ಹುಡ್ಬೇಕು ಅನ್ನೋ ಕೆಲಸ ಸಿಗುತ್ತಾ, ಏನು ಮಾಡಿದ್ರೆ ಕೆಲಸ ಸಿಗುತ್ತೆ, ಏನೋ ಒಂದಿಷ್ಟು ಕೋರ್ಟು ಕಚೇರಿ ನನ್ನ ತಲೆ ಮೇಲೆ ಕೂತ್ಕೊಂಡಿದೆ, ನಾನು ಕೋರ್ಟ್ಗಳು ಅಳದಳದು ಸುಸ್ತಾಗಿದೆ, ನನಗೆ ಪರಿಹಾರ ಇದೆಯಾ, ಯಾವಾಗ ಇದರಿಂದ ಮುಕ್ತಿ. ಬಹಳ 16 ವರ್ಷ ಈ ಇಡೀ ವರ್ಷದಲ್ಲಿ ಏನೇನೋ ಪ್ಲಾನಿಂಗ್ಸ್ ಇರುತ್ತೆ, ಮನೆ ಕಟ್ಟಬಹುದಾ, ಸೈಟ್ ತಗೊಬಹುದಾ, ಮಕ್ಕಳು ಮದುವೆ ಮಾಡಬಹುದಾ,
ಹೊಸ ಗಾಡಿ ತಗೊಂಬೋದಾ, ಏನೇನೋ ಇರುತ್ತೆ ಪ್ರಶ್ನೆಗಳು, ಅದನ್ನೆಲ್ಲ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕ ತಗೊಂಡು ಉತ್ತರವನ್ನ ಹುಡುಕೊಳ್ಬೇಕಾಗ್ತದೆ. ಅದರಿಂದ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಕೆಳಗಿರುವಂತಹ ನಂಬರ್ಗೆ. ಸೊ ಆದ್ರಿಂದ ಈ ಒಂದು ವಿನೂತನವಾಗಿ ಅದನ್ನು ಯೋಚನೆ ಮಾಡಬೇಕಾದ್ರೆ ನನಗೆ ಬಂದಿದ್ದು ಇದು ಆನ್ಲೈನ್ ಹೋಮಗಳು. ನೀವು ಇದ್ದಲ್ಲೇ ಇರಬೇಕು, ನಿಮ್ಮ ಹೆಸರು ಸಂಕಲ್ಪ ಆಗೋದು, ನೀವು ನೋಡಬಹುದು, ಆ ಹೋಮವನ್ನು ದರ್ಶನ ಮಾಡಬಹುದು, ಮಂತ್ರವನ್ನು ಶ್ರವಣ ಮಾಡಬಹುದು, ಮನೆ ಬಾಗಿಲಿಗೆ ಪ್ರಸಾದ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಅದ್ಭುತವಾದಂತಹ ಒಂದು ಒಂದು ಅವಕಾಶ ಅಂತ ಹೇಳಬಹುದು. ಎಷ್ಟು ದಿವಸ ಮಾಡ್ತೇನೆ ನನಗಂತೂ ಗೊತ್ತಿಲ್ಲ, ಆದಷ್ಟು ದಿವಸ ಅಂತೂ ಮಾಡ್ತೇನೆ. ಆದಷ್ಟು ದಿವಸ ನಿಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾ ಇರಿ, ಸಂಕಲ್ಪ ಸೇವೆ ಮಾಡಿಸಿ ಹೋಮ ಹವನಗಳು ಹೆಚ್ಚೆಚ್ಚು ಆಗಲಿ, ಎಲ್ಲರಿಗೂ ಸಹ ಒಳ್ಳೇದಾಗಲಿ, ಅದು ನಮ್ಮ ಉದ್ದೇಶ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಶೇರ್ ಮಾಡ್ಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮನ ಸಿಗ್ತೇನೆ. ಶನಿ ಸಂಚಾರದ ವಿಡಿಯೋ, ಹೊಸ ವರ್ಷದ ಧನುರಾಶಿಯ ವಿಡಿಯೋ ಎಲ್ಲದೂ ಸಹ ಬರ್ತದೆ, ವೆಯ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.